ಸರ್ಕಾರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಾವು ಒಂದು ಎರಡು ದಿವಸದಲ್ಲಿ ಬೆಳಗಾವಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬೆಳಗಾವಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಬರೀ ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ಕಾಂಗ್ರೆಸ್ಸಿನ ಮುಖಂಡರುಗಳು, ಜೆಡಿಎಸ್ ಮುಖಂಡರುಗಳು ಪಕ್ಷ ಭೇದ ಮರೆತು ಇವತ್ತು ರಾಜ್ಯ ಮುಳುಗಿರುವುದನ್ನ ನೋಡಿ ಜನರಿಗೆ ರಕ್ಷಣೆ ಕೊಡಬೇಕಾಗಿದೆ, ಜಾನುವಾರುಗಳಿಗೆ ರಕ್ಷಣೆ ಕೊಡಬೇಕಾಗಿದೆ. ಇವತ್ತು ಸತ್ತಿರುವವರಿಗೆ 5 ಲಕ್ಷ ರೂಪಾಯಿ ಸಾಲದು, ಕನಿಷ್ಠ 25 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡಲೇ ನನ್ನ ಪ್ರಕಾರ 1,00,000 ಕೋಟಿ ಮುಳುಗೋಗಿದೆ, ಸಂಪೂರ್ಣ ಮುಳುಗಿದೆ. ಇದನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕಾದಂತ ಕಾರ್ಯ ಒದಗಿದೆ. ಸಮರೋಪಾದಿಯಲ್ಲಿ ನಿರ್ಮಾಣ ಮಾಡಬೇಕು. ಕೇವಲ ಅಲ್ಲಿನ ಶಾಸಕರು ಪಾರ್ಲಿಮೆಂಟ್ ಮೆಂಬರ್ ಅಂತಲ್ಲ, ಇಡೀ ರಾಜ್ಯದ ಎಲ್ಲ ಮುಖಂಡರು ಬೆಳಗಾವಿಗೆ ಹೋಗಬೇಕು, ಉತ್ತರ ಕರ್ನಾಟಕದ ಎಲ್ಲ ಕಡೆ ಹೋಗಬೇಕು, ಕೊಡಗಿನ ಕಡೆ ಹೋಗಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ನಾವಂತೂ ಕನ್ನಡ ಚೌಟೋ ಪಕ್ಷ ತೀವ್ರವಾಗಿ ಒತ್ತಾಯಿಸ್ತೇವೆ. ಎಲ್ಲ ಜನರ ಪರ ನಾವಿದ್ದೇವೆ ಎನ್ನುವುದನ್ನ ತೋರಿಸಿ, ಇದುವರೆಗೂ ನಾವು ನೀರಿಲ್ಲ ಅಂತೇಳಿ ಖಾಲಿ ಕೊಡಗಳನ್ನ ಮೆರವಣಿಗೆ ಮಾಡ್ತಾ ಇದ್ದು, ಈಗ ನೀರಿದೆ ಅಂತೇಳಿ ತುಂಬಿದ ಕೊಡಗಳಿಂದ ಮೆರವಣಿಗೆ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಹಿಂದೆಂದೂ ಕಾಣದಂತಹ ಜಲಪ್ರಳಯ ಪರಿಹಾರಕ್ಕಾಗಿ ಒತ್ತಾಯಿಸಿ ವಾಟಾಳ್ ನಾಗರಾಜ್ ಅವರು ನಾಯಕತ್ವದಲ್ಲಿ ವಿನೂತನ ಚಳವಳಿ, ಇದುವರೆಗೂ ನೀರಿಗಾಗಿ 100+ ಖಾಲಿ ಕೊಡಗಳನ್ನು ಚಳವಳಿಯನ್ನು ನಡೆಸಿರುವ ವಾಟಾಳ್ ನಾಗರಾಜ್ ಅವರು ಗುರುವಾರದಂದು ಬೆಳಗ್ಗೆ 11:30ಕ್ಕೆ ಏಕಾಂಗಿಯಾಗಿ ನೀರು ತುಂಬಿರುವ ಕೊಡದ ಮೂಲಕ ರಾಜಭವನದ ಮುಂದೆ ಚಳವಳಿ ನಡೆಸಿದರು.